ಸೋಂಕಿನ ಪ್ರಮಾಣ ಇಳಿಕೆ ಮತ್ತು ಪ್ರತಿದಿನ ಹೆಚ್ಚೆಚ್ಚು ಮಂದಿ ಗುಣಮುಖರಾಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ಸಕ್ರಿಯ ಕೇಸ್ ಪ್ರಮಾಣ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಆಗಿದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ಅರ್ಧ ಲಕ್ಷಕ್ಕೂ ಅಧಿಕ ಮಂದಿ ಗುಣಮುಖರಾಗಿದ್ದಾರೆ ಸೊ ನಿನ್ನೆಯ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಆಕ್ಟಿವ್ ಕೇಸಸ್ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ ಮೂರಕ್ಕೆ ಬಂದು ನಿಂತಿದೆ ಸೊ ಅದು ಬಹುತೇಕ ಐದು ಲಕ್ಷದ ಐದೂವರೆ ಲಕ್ಷದ ಆಸುಪಾಸಿನಲ್ಲಿ ಇದ್ದಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೀವಿ ಬಟ್ ನಿನ್ನೆಯ ನಂಬರ್ಸ್ನ ಪ್ರಕಾರ ಅದು ಈಗಾಗಲೇ ಒಂದು ಮೂರು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರಕ್ಕೆ ಬಂದಿದೆ ನೋಡ್ತಾ ಇದ್ದೀರಾ ಡಿಸ್ಚಾರ್ಜ್ ಸಂಖ್ಯೆಯಲ್ಲಿ ಏರಿಕೆ ಹೇಗಾಗಿದೆ ಮೇ ಇಪ್ಪತ್ನಾಲ್ಕರಿಂದ ಅಂತ ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಸೋಂಕು ಗುಣಮುಖರಾಗಿದ್ದು ಅವತ್ತು ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತ್ಮೂರು ಇದು ಮೇ ಇಪ್ಪತ್ನಾಲ್ಕರ ಪ್ರಕಾರ ನೋಡಿ ಸೋಂಕಿಗಿಂತ ದ್ವಿಗುಣ ಅಂದರೆ ಅದಕ್ಕೂ ಹೆಚ್ಚು ಇಪ್ಪತ್ತೈದು ಸಾವಿರ ಸೋಂಕಿದ್ರೆ ಐವತ್ತೇಳು ಸಾವಿರ ಗುಣಮುಖರಾಗಿ ಡಿಸ್ಚಾರ್ಜ್ ಹೊಂದಿದ್ದಾರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಮೇ ಇಪ್ಪತ್ತೈದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೆಂಟು ಅವತ್ತು ದಾಖಲಾಗಿರುವಂಥ ಸೋಂಕು ಬಟ್ ಗುಣಮುಖ ಆಗಿರೋರ ಸಂಖ್ಯೆನೇ ಹೆಚ್ಚಿದೆ ಆವತ್ತು ಕೂಡ ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಮಂದಿ ರಾಜ್ಯಾದ್ಯಂತ ಅವತ್ತು ಕೋವಿಡ್ನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿರುವಂಥವರ ಸಂಖ್ಯೆ ಇದು ಮೇ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ತಾರೀಕು ಎಷ್ಟೆಷ್ಟು ಮಂದಿ ಅಂತ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆ ಎರಡು ದಿನದ ಸೇರಿಸಿದ್ರೇನೆ ಬಹುತೇಕ ಒಂದು ತೊಂಬತ್ತು ಸಾವಿರ ಮಂದಿ ಡಿಸ್ಚಾರ್ಜ್ ಆಗಿರೋದು ಕಾಣ ಸಿಗ್ತಾ ಇದೆ ಇನ್ನು ಮೇ ಇಪ್ಪತ್ತಾರನೇ ತಾರೀಕು ಸೋಂಕು ಇಪ್ಪತ್ತಾರು ಸಾವಿರದ ಎಂಟುನೂರ ಹನ್ನೊಂದು ಗುಣಮುಖ ಆಗಿರೋರ ಸಂಖ್ಯೆ ಅಧಿಕವಾಗಿದೆ ಇದೆ ಅವತ್ತು ಕೂಡ ನಲವತ್ತು ಸಾವಿರದ ಏಳ್ನೂರ ನಲವತ್ತೊಂದು ಮಂದಿ ಸಂಪೂರ್ಣ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ನೋಡಿ ಹೇಗೆ ಮೇ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ನಿಧಾನಗತಿಯಲ್ಲಿ ಅದು ಏರಿಕೆ ಕಂಡಿದೆ ಗುಣಮುಖ ಆಗಿರುವಂಥವರ ಸಂಖ್ಯೆ ಅಂತ ಸೋಕಿನ ಪ್ರಮಾಣ ಬಹುತೇಕ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೆರಡು ಸಾವಿರ ಅದೇ ಆಸ್ಪಾಸ್ನಲ್ಲಿದೆ ಮೇ ಇಪ್ಪತ್ತೇಳನೇ ತಾರೀಕು ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಹದಿನಾಲ್ಕು ಪಾಸಿಟಿವ್ ಕೇಸಸ್ ಬಂದರೆ ಮೂವತ್ತೊಂದು ಸಾವಿರದ ನಾನ್ನೂರ ಐವತ್ತೊಂಬತ್ತು ಮಂದಿ ಅವತ್ತು ಗುಣಮುಖರಾಗಿದ್ದಾರೆ ಸೊ ಇದೆಲ್ಲವೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದೆ ದಿನೇ ದಿನೇ ಮೇ ಇಪ್ಪತ್ನಾಲ್ಕನೇ ತಾರೀಕಿಂದ ಎಲ್ಲದರ ಒಟ್ಟು ಪರಿಣಾಮ ಈಗ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ ಒಳ್ಳೆಯ ವಿಷಯ ಅದು ಸಕ್ರಿಯ ಕೇಸ್ಗಳು ಹೆಚ್ಚಿಗೆ ಇರಬಾರ್ದು ಆ ನಿಟ್ಟಿನಲ್ಲಿ ರಾಜ್ಯ ಲಾಕ್ಡೌನ್ನಿಂದ ಅಡ್ವಾಂಟೇಜನ್ನು ಪಡೆದುಕೊಳ್ತಾ ಇದೆ ಮೇ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಪ್ರಕರಣಗಳು ಐವತ್ತೆರಡು ಸಾವಿರದ ಇನ್ನೂರ ಐವತ್ತ್ಮೂರು ಮಂದಿ ಗುಣಮುಖರಾಗಿದ್ದಾರೆ ಅದು ಒಂದೇ ದಿನ ಮೇ ಇಪ್ಪತ್ನಾಲ್ಕರಲ್ಲಿ ನೋಡಿದರೆ ಅದು ಬಹುತೇಕ ಐವತ್ತೇಳು ಸಾವಿರದಷ್ಟಿತ್ತು ಈಗ ಮೇ ಇಪ್ಪತ್ತೆಂಟರಲ್ಲೂ ಕೂಡ ಐವತ್ತು ಸಾವಿರ ಕ್ರಾಸ್ ಆಗಿದೆ ಐವತ್ತೆರಡು ಸಾವಿರದ ಇನ್ನೂರ ಐವತ್ತ್ಮೂರು ಮಂದಿ ಮೇ ಇಪ್ಪತ್ತೆಂಟನೇ ತಾರೀಕು ಅವತ್ತು ಒಂದೇ ದಿನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿರುವಂಥವ್ರ ಸಂಖ್ಯೆ ಇದು ಮೇ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಎಷ್ಟೆಷ್ಟು ಮಂದಿ ಪ್ರತಿನಿತ್ಯ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥದ್ದು ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಗುಣಮುಖರಾಗಿ ಹೊರಗೆ ಬರ್ತಾ ಇರೋದರಿಂದಾಗಿ ಪ್ರತಿನಿತ್ಯ ನಮ್ಮ ರಾಜ್ಯದಲ್ಲಿ ಆ್ಯಕ್ಟಿವ್ ಕೇಸಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅದು ಮೂರು ಸಾ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರಕ್ಕೆ ಈಗ ಬಂದು ನಿಂತಿರುವಂಥದ್ದು ಸೊ ಹೀಗೆ ಮುಂದುವರೆದುಕೊಂಡು ಹೋದರೆ ಪ್ರತಿನಿತ್ಯ ಡಿಸ್ಚಾರ್ಜ್ ಆಗುವಂಥವರ ಸಂಖ್ಯೆ ಹೆಚ್ಚಾದರೆ ಆಗ ಬಹುತೇಕ ತಗ್ಗಿಸಬಹುದು ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳು ಎಷ್ಟಿದೆ ಆ ಸಂಖ್ಯೆಯನ್ನು ಸಕ್ರಿಯ ಪ್ರಕರಣಗಳು ಕಡಿಮೆ ಆದರೆ ಮತ್ತಷ್ಟು ಏನು ಆತಂಕದ ವಾತಾವರಣ ಇದೆ ರಾಜ್ಯದಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೊಂದು ಕಡೆ ಲಾಕ್ಡೌನ್ನಿಂದಾಗಿ ಪ್ರತಿನಿತ್ಯ ದಾಖಲಾಗುವಂತಹ ಸೋಂಕಿನ ಪ್ರಕರಣಗಳೇನಿರುತ್ತೆ ಅದು ಕೂಡ ತಗ್ತಾ ಹೋಗುತ್ತೆ ಬಹಳ ಸೋಂಕು ಕಡಿಮೆ ದಾಖಲಾಗಿ ಅತಿ ಹೆಚ್ಚು ಮಂದಿ ಪ್ರತಿನಿತ್ಯ ಡಿಸ್ಚಾರ್ಜ್ ಆಗ್ತಾ ಹೋದಾಗ ಬಹುತೇಕ ಪರಿಸ್ಥಿತಿ ತಹಬದಿಗೆ ಬರ್ತಾ ಹೋಗುತ್ತೆ ಸೊ ಸದ್ಯಕ್ಕೆ ನಮ್ಮ ರಾಜ್ಯ ಈಗ ಆ ಹಂತದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ ಯಾಕಂದರೆ ಮೇ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನೀವು ನೋಡ್ತಾ ಹೋದರೆ ಬಹುತೇಕ ರಾಜ್ಯಾದ್ಯಂತ ದಾಖಲಾಗ್ತಾ ಇದ್ದಂತಹ ಕೇಸ್ಗಳು ಅತ್ಯಧಿಕ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರದ ಆಸುಪಾಸಿನಲ್ಲಿದೆ ಬಟ್ ಗುಣಮುಖ ಆಗ್ತಾ ಇರುವಂತಹವರ ಸಂಖ್ಯೆ ಅತ್ಯಧಿಕವಾಗಿ ಕಂಡು ಇದೆ